ಎಸ್ ಜೋಕ್ಸ್ ಅಂದಾಗ ಇತ್ತೀಚಿನ ಅವರ ಒಂದು ಎರಡು ಮೂರು ಸಿನಿಮಾಗಳ ಲೆಕ್ಕಾಚಾರ ಬಂದಾಗ ಡಬಲ್ ಮೀನಿಂಗ್ ಡೈಲಾಗ್ಗಳು ಅಥವಾ ಡಬಲ್ ಮಾತುಗಳಿಂದ ಒಂದಷ್ಟು ನಗ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದು ಅಲ್ದು ಅವ್ರು ನಗ್ಸ್ತಾರೆ, ಅವ್ರಿಗೆ ಆ ತಾಕತ್ತಿದೆ. ಅದನ್ನು ನೋಡಿದವರು ಅವ್ರ ಬಗ್ಗೆ ಬಲ್ಲವ್ರಿಗೆ ವಿಷಯ ಗೊತ್ತು. ಈ ಸಿನಿಮಾದಲ್ಲಿ ಪೋಲಿ ಮಾತುಗಳಿಂದ ನಗ್ಸ್ತಾರ ಅಥವಾ ಹಾಸ್ಯದಲ್ಲಿ ಅಂದ್ರೆ ಅದೊಂದು ಅದಕ್ಕೆ ಬೇಲಿ ಹಾಕಿಲ್ಲಣ ಹೀಗೆ ಅಂತಿಲ್ಲ, ಸ್ವಚ್ಛಂದ ಅಂತ, ಸ್ವಚ್ಛಂದ ವಿಹಾರ ಜಗ್ಗೇಶ್ ಅವ್ರಿಗೆ ಅಣ್ಣ ಇದು ನಮ್ಮ ಹ್ಯಾಟ್ರಿಕ್ ಇದು ಬ್ರಿಲಿಯಂಟ್ ಆಗಿ ಫ್ರೀ ಫ್ಲೋ ಟಾಪ್ಗಳ ಆಡಿಯನ್ಸ್ ಏನ್ ಕೊಡ್ಬೇಕು ಅಂತ ಅದಕ್ಕೆ ಪವಿತ್ರವಾಗಿ ಕೊಡೋಣ. ಈಗ ಕೆಲವು ಫಿಲ್ಮ್ಗಳಲ್ಲಿ ಮೊನ್ನೆ ರಿಸಲ್ಟ್ ಬಂತು ಕೆಲವು ಫಿಲಮ್ ಅದ್ರಲ್ಲಿ ಓವರ್ ಆಗಿದೆ ಅಂತ ಒಂದು ಬಂತು. ನಾ ಆ ತರ ಮಾಡಲ್ಲ, ನಾ ಕಥೆ ಮಾಡ್ಕೊಳ್ಳುವಾಗ ಎಚ್ಚರವಾಗಿರ್ತೀವಿ. ಕಥೆ ಪವಿತ್ರವಾದ ಕಥೆಗೆ ತುಂಟಾಟ ಮಾಡೋಣ ಅಂತ ನಾನು ಅದನ್ನ ಪೋಲಿ ತರ ಅನ್ನಲ್ಲ. ಈಗ ಒಂದು ಹೆಣ್ಣನ್ನ ಹಿಡ್ಕೊಂಡು ಕೈ ಹಿಡ್ಕೊಂಡು ಎಳೆಯೋದೋ ಅದರ ತಪ್ಪು ಅಂತ ಅಂದ್ಕೊ ಹೇಳ್ತೀನಿ ನಾನು. ಅದು ಅಸಹ್ಯ, ಅದು ಆ ಸ್ವೇಚ್ಛಾಚಾರಕ್ಕೆ ನಾವು ಹೋಗ್ತಾ ಇಲ್ಲ. ಸ್ವಚ್ಛಂದ ವಿಹಾರದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಸಮಥಿಂಗ್ ಲೈಕ್ ಈಗ ಕೈ ರೇಗ್ಸೋದು ಅಂತ ಇಟ್ಕೊಳ್ಳಿ, ಒಂದು ಹುಡುಗಿನ ರೇಗ್ಸೋದು ಅದು ತಡೆಯತ್ತೆ ಒಂದು ಹಂತಕ್ಕೆ. ಅದನ್ನ ತುಂಟತನ ಇದ್ರಲ್ಲಿ ತರ್ತೀವಿ, ಪೋಲಿತನ ಅಥವಾ ವಲ್ಗಾರಿಟಿ ಆ ತರ ಬರಲ್ಲ. ನೀವು ಅದೇ ಎಂಜಾಯ್ ಮಾಡ್ತೀರ ಅಣ್ಣ ಊಟದಲ್ಲಿ ಉಪ್ಪಿನಕಾಯಿ, ನಾವೆಲ್ಲ ಉಪ್ಪಿನಕಾಯಿ ತಿನ್ನಕ್ಕೆ ಮೊಸರು ಊಟನ ಉಪ್ಪಿನಕಾಯಿ ಆಗ್ಬಾರ್ದು. ಇಲ್ಲ ಇಲ್ಲ ನಾ ಮಾಡೋಣ ಅದಿಲ್ಲ, ನೋ ನೋ ನೋ, ಅದು ಮಾಡೋದು ಮುಖ ಕೊಡ್ಬಿಡುತ್ತೆ, ಅತಿರೇಕ ಆಗ್ಬಿಟ್ರೆ ಮನೆ ಕೂತ್ ನೋಡೋಕ್ಕಾಗಲ್ಲ. ಅದನ್ನ ಈಗ ನೋಡಿ, ಇನ್ನೂ ಒಂದು ಮಜಾ ಕೇಳಿ ಸರ್, ಮಠ ಮಂಜುನಾಥದಲ್ಲಿ ಒಳ್ಳೊಳ್ಳೆ ಲೈನ್ಸ್ ಇದೆ, ತುಂಬಾ ವಿಶೇಷವಾದ ಲೈನ್ಸ್ ಇದೆ. ಯಾರು ಸಿಕ್ತಾರಲ್ಲ ನಂಗೆ ಹೋಗ್ತಿರು ಇಲ್ಲ, ಅವರು ಯಾರೂ ಕೂಡ ಮಠದ್ದು ಸಿಕ್ಕರೆ ಹಂದಿ ಜೋಕೆ ಹೇಳೋದು, ನಾವು ಊಟ ಮಾಡುವಾಗ ಅದೆಲ್ಲ ಮಾತಾಡಲ್ಲ ಸರ್. ಅದನ್ನೇ ಹೇಳ್ತಾರೆ ಮಂಜುನಾಥ ಬಂದ್ರೆ ಚಿತ್ರಾನ್ನ ಜೋಕ್ ಹೇಳ್ತಾರೆ ಸರ್, ಆದ್ರೆ ಅದ್ರಲ್ಲಿ ಇನ್ನೂ ಒಳ್ಳೆ ಡೈಲಾಗ್ಸ್ ಇದೆ ಅಂತ ಗೊತ್ತಾಯ್ತಾ ನಿಮ್ಗೆ. ಅದನ್ನು ನಾವು ಕ್ಯಾಟರ್ ಮಾಡ್ಬೇಕು, ಆ ನಿರೀಕ್ಷೆನೂ ಸುಳ್ಳಾಕ್ಬಿಡುದು ಅಲ್ವಾ. ಸೊ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ತುಂಬಾ ಶಿಸ್ತಿನಿಂದ ಮಾಡುವಂತ ಕನ್ನಡ ಚಿತ್ರ. ನಿಮ್ ಬರವಣಿಗೆ ಮೂಲಕ ಒಂದಷ್ಟು ಹೋರಾಟಗಳನ್ನ ಹೊರ ಹಾಕ್ತಿದ್ದೀರಿ ಅಂತ ಅನ್ಸುತ್ತೆ, ಬಟ್ ಈ ಗೆಟಪ್ ಯಾಕೋ ಸ್ವಲ್ಪ ಕ್ರಾಂತಿಕಾರರೇನು ಅಣ್ಣ, ರೆಡ್ ಕ್ರಾಂತಿಕಾರಿ, ಇದು ಕ್ರಾಂತಿಕಾರಿ ಧೋರಣೆಯಲ್ಲೇ ಬಂದಿರುವಂತದ್ದು. ಇದು ಸಿನಿಮಾಗಳಲ್ಲ, ನಾನು ನೋಡಿದ್ದು ಕೆಲವು ಸಿನಿಮಾ, ಅಣ್ಣ ಅವ್ರ ಸಿನಿಮಾಗಳು, ವರದಪ್ಪ ಅವ್ರ ಸಿನಿಮಾಗಳನ್ನ ಸಿನಿಮಾ ಅಂತ ಒಪ್ಕೋತೀನಿ. ಬಿಕಾಸ್ ಸ್ಕ್ರಿಪ್ಟ್ ಇದೆ ಅದರಲ್ಲಿ, ಸ್ಕ್ರಿಪ್ಟ್ ಡ್ರಾಮ್ಯಾಟಿಕ್ಸ್ ಇದೆ. ಎಲ್ಲ ಸಿನಿಮಾ ನಾನು ಲಾಂಗ್ ಹಿಡ್ಕೊಂಡ್ ಬರ್ತೀನಿ, ನಾನು ಹೀರೋ ನಾಯ್ ಬರ ಸೈಡ್ ಅಂತೀನಿ, ಒಪ್ಪಲ್ಲ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಕೆಲವು ಸಿನಿಮಾಗಳು ಹೀಗೆ ಇರಬೇಕು ಅಂತ ಹೇಳಿ, ನಿರ್ದೇಶನ ಹೀಗೆ ಇರಬೇಕು, ಸ್ಕ್ರಿಪ್ಟ್ ಹೀಗೆ ಇರಬೇಕು, ಸಾಹಿತ್ಯ ಹೀಗೆ ಇರಬೇಕು, ಅದಕ್ಕೆ ಸ್ಕ್ರಿಪ್ಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಆ ಸ್ಕ್ರಿಪ್ಟ್ ಸ್ಟ್ರಾಟಜಿ ಕನ್ನಡದಲ್ಲಿ ಫಸ್ಟ್ ಸ್ಕ್ರಿಪ್ಟ್ ಸ್ಟ್ರಾಟಜಿ ಬಗ್ಗೆ ಮಾತಾಡಿದ್ದು ನಾನು, ಅದ್ರ ಬಗ್ಗೆ ಮಠದಲ್ಲಿಂದನೇ ಶುರು ಮಾಡಿದ್ದು. ಟ್ರೆಂಡೇ ಚೇಂಜ್ ಆಗುತ್ತೆ, ಹಂಸಲೇಖರು ತುಂಬಾ ಆಸೆ ಇದು ಬರ್ತಾರೆ ನೋಡಿ, ಸ್ಕ್ರಿಪ್ಟ್ ಟ್ರೆಂಡಿಂಗ್ ಸ್ಕ್ರಿಪ್ಟ್ ನ ಟ್ರೆಂಡ್ ಚೇಂಜ್ ಮಾಡಿದ್ದೇನೆ ಈತ ಅಂತ, ರೈಟ್. ಸೊ ಹೀಗೆ ಒಂದೇ ತರ ಇದೇ ಕತೆ, ಒಬ್ಬ ಹೀರೋ ಇರ್ತಾನೆ, ಹೀರೋಯಿನ್ ಇರ್ತಾನೆ, ಒಂದ್ ಫಿಲಮ್ ಅಂದ್ರೆ ಹೀರೋ ಯಾರು ಸರ್, ಹೀರೋಯಿನ್ ಸರ್, ನೋ 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 ನೋ, ಡೈರೆಕ್ಟರ್ ಮುಖ್ಯ ಆಗ್ತಾನೆ, ಮ್ಯೂಸಿಕ್ ಡೈರೆಕ್ಟರ್ ಮುಖ್ಯ ಆಗ್ತಾನೆ, ಟೆಕ್ನಿಷಿಯನ್ ಮುಖ್ಯ ಆಗ್ತಾನೆ, ಇವರೆಲ್ಲರ ಮಾರ್ಕೆಟ್. ಎಸ್, ಎಲ್ಲ ಕೂತ್ಕೊಂಡು ಕೆಲಸ ಮಾಡ ಬನ್ನಿ, ಏ ನಾನು ಹೀರೋ, ನಾನು ಇದ್ರೆ ನೋಡ್ಬಿಡ್ತಾರೆ ಜನ. ಆ ಧೋರಣೆ ನಾನು ಯಾವತ್ತೂ ವಿರೋಧಿಸ್ಕೊಂಡ್ಬಂದಿದ್ದೀನಿ. ಆ ಇದ್ರಲ್ಲಿ ಇವತ್ತು ಕಾಕತಾಳೀಯವಾಗಿದ್ದಿರಬಹುದು, ಇದು ಆಕ್ಚುಲಿ ಏನ್ ಹೇಳ ಸರ್, ಈ ಕಾರಲ್ಲಿ ಹೋಗ್ತಾ ಇರ್ತೀವಿ, ಪೊಲೀಸರು ನಿಂತಿರ್ತಾನೆ, ಅವಾಗ ಮಾಸ್ಕ್ ಇಲ್ಲರ್ ಹಿಡಿಯೋರು, ಅದಕ್ಕೆ ಅವ್ರು ಕಣ್ತಿದ್ದಂಗೆ ಕೂತ್ಕೊಳ್ಳೋದು, ಅವ್ರು ಹೋಗ್ತಿದ್ದಂಗೆ ಹಾಕೊಳ್ಳೋದು. ಹಾಗಾಗಿ ಇದೊಂದು ಅಭ್ಯಾಸ ಬಿಡಿದೆ, ಅದು ಅಭ್ಯಾಸ ಆಗಿದೆ ಬೆವರ್ಸ್ಕೊಳಕ್ಕೆ. ಅದಕ್ಕೆ ನಮ್ಗೆ ನಮ್ದೆಲ್ಲ ಏನಂದ್ರೆ, ದೇವ್ರಿಗೆ ತಿರುಪ್ತಿಗೆ ಹೋಗಿ ತಲೆ ಕೂದಲು ಕೊಟ್ಟು ಬರೋದಲ್ಲ, ಅವನೇ ಬಂದು ತಗೊಂಡೋಗಿರ್ತಾನೆ. ಆಯ್ತಾ, ಇಲ್ಲಿ ತುಂಬಾ ಬೆವರ್ತೀವಣ, ಅದು ಒರ್ಸ್ಕೊಳಕ್ಕೆ ನಿಮ್ಮಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಒರ್ಸ್ಕೊಳಕ್ಕೆ. ನಂಗನ್ಸುತ್ತೆ ನೀವು ಮೇಲ್ ಬೆಳಗಿದ್ನ ಇಲ್ಲಿ ಕೆಳಗ್ ಜಾಸ್ತಿ, ನಿಂಗ್ ಅಲ್ಕೊಟ್ಟಿದ್ರೆ ಬ್ಯಾಲೆನ್ಸ್ ಮಾಡ್ಕೊ ಅಂತ ಆತರ ಆಗಿರುತ್ತ ಅಂತ ಅನ್ಸುತ್ತೆ. ಅಂದ್ರೆ ನೀವೇ ಒಂದು ಬೂಸ್ಟ್ ಮಾಡ್ಕೊಳಕ್ ಅಂತ ಹೇಳ್ಬೋದು, ನಾನು ಜಸ್ಟ್ ಕಾಮಿಡಿ ಹೇಳಿದ್ದು. ಈ ಸಿನಿಮಾದಲ್ಲಿ ಎದ್ದೇಳು ಮಂಜುನಾಥದಲ್ಲಿ ಸೀಮಿತವಾದ ಒಂದಷ್ಟು ಪ್ರೇಕ್ಷಕರು ಅಂದ್ರೆ ಆಕ್ಟರ್ಸ್ ಇದ್ರು ಈ ಸಿನಿಮಾದಲ್ಲಿ ಜನ ಇದ್ದಾರೆ. ಇಲ್ಲ, ಇದ್ರಲ್ಲಿ ಜಾಸ್ತಿ ಜನ ಇದ್ದಾರೆ. ನಾನು ರಂಗನಾಯಕ ಮುಹೂರ್ತ ಮಾಡಿದಾಗ ಒಂದು ಜೋಕ್ ಮಾಡಿದ್ದೆ, ನಮ್ ಫಿಲಮ್ ಅಲ್ಲಿ 6 ಜನ ಹೀರೋ ಇರಲ್ಲ, 100 ಜನ 200 ಜನ 300 ಜನ ಕಲಾವಿದರು ಇರ್ತಾರೆ ಅಂತ. ಖಂಡಿತ ಕಲಾವಿದರನ್ನ ಇಟ್ಕೊಂಡು ಮಾಡಿರುವಂತದ್ದು, ಅವರ ಪ್ರತಿಭೆಗಳು ಎಲ್ಲರೂ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕಾಮಿಡಿ ಅಂದ್ರೆ ಒಬ್ರು ಜಗ್ಗೇಶ್ ಅವರು ಮುಖ್ಯ ಪಾತ್ರವಾದ್ರೆ ಸಹಪಾತ್ರಗಳಿರುತ್ತಲ್ಲ ಎಲ್ಲ ಸಹಪಾತ್ರಗಳು, ಮಠ ಅಂತ ಒಬ್ರು ಕೈಲಿ ಮಾಡಿಸಿದ್ದೀನಿ, ಗಡ್ಡ ಬಿಟ್ಟಿರ್ತಾರೆ ಉದ್ದಕ್ಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶೋಭಾ ರಾಘವೇಂದ್ರ ಅವರು, ಅವರು ರಾಜ್ಕುಮಾರ್ ತರ ಆಕ್ಟ್ ಮಾಡ್ತಾರೆ, ನೀವು ನೋಡ್ಬೇಕು. ನಿಮ್ಗೆ ಅದು ಸಿನಿಮಾ ನೋಡಿದ ಗೊತ್ತಾಗತ್ತೆ, ಎಲ್ಲ ಒಳ್ಳೆ ಪ್ರತಿಭೆಗಳನ್ನೆಲ್ಲ ಕೂಡಿಸಿ, ಎಲ್ಲ ರಂಗ ಪ್ರತಿಭೆಗಳು, ಅವ್ರನ್ನೆಲ್ಲ ಸೇರಿಸಿ ಕಟ್ಟಿರುವಂತಹ ಸೌಧ ಇದು. ಎಸ್ ಸರ್, ನಾನೊಬ್ಬ ಮೊದಲು ಪ್ರೇಕ್ಷಕ, ಆಮೇಲೆ ಮತ್ತೊಂದು ಮಗದೊಂದು. ನಿಮ್ಮ ಸಿನಿಮಾಗಳನ್ನೆಲ್ಲ ನೋಡಿದಾಗ, ನಿಮ್ಮ ಬರವಣಿಗೆಗಳನ್ನ ನೋಡಿದಾಗ, ನಿಮ್ಮ ಪುಸ್ತಕಗಳನ್ನೆಲ್ಲ ನೋಡಿದಾಗ ಈ ತರ ಅನ್ಸಿದಾಗ, ಏ ಗುರುಪ್ರಸಾದ್ ನಮ್ ಚಿತ್ರರಂಗ ತುಂಬಾ ದೊಡ್ಡ ಅಸೆಟ್ ಹಂಗೆ ಹಂಗೆ ಅಂತ ನಾವು ಫೀಲ್ ಆಗ್ತಿದ್ವಿ. ಆದ್ರೆ ಕಳೆದ ಒಂದು 3-4 ವರ್ಷದಿಂದ ಅನೇಕ ಬರೇ ವಿವಾದಗಳು ನಿಮ್ ಬೆನ್ನಿಗೆ ಅಂಟ್ಕೊಂತಿತ್ತು, ಹೆಗಲ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರಿ,
ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಇಲ್ಲ, ಇದ್ರ ಬಗ್ಗೆ ನಾನು ಸದ್ಯಂತ ಮಾತಾಡ್ಬೇಕು, ಇದು ವೇದಿಕೆ ಅಲ್ಲ, ಬಟ್ ಚಿಕ್ಕದಾಗ ಹೇಳ್ತೀನಿ ಕೇಳಿರೋ ಪ್ರಶ್ನೆಗೆ. ಇದುವರೆಗೂ ನನ್ನ 3 ಫಿಲಂ ಬರಬೇಕಿತ್ತು. ಒಬ್ಬ ವ್ಯಕ್ತಿ, ಅವನ್ ಯಾರು ಅಂತ ಮುಂದಿನ ದಿನ ಹೇಳ್ತೀನಿ. ಜನರ ಕೈಲಿ ಚಪ್ಪಲಿ ಹೊಡಿಸ್ತೀನಿ ಅವನಿಗೆ. ನಾನು ಸಿನಿಮಾ ಮುಖಾಂತರ ಮಾತಾಡ್ತೀನಿ. ಆತನ ಕಾರಣದಿಂದ 3 ಸಿನಿಮಾ ನಿಲ್ತು ನಂದು. ಒಂದ್ ಸಿನಿಮಾ 30% 40% ಶೂಟ್ ಆಗಿ ನಿಂತೋಯ್ತು. ರಂಗನಾಯಕ ನಿಲ್ಸ್ಬೇಕು ಅಂತ ಓಡಾಡ್ತಿದ್ದ ಆತ. ಈ ಕಾರಣಕ್ಕೆ ನಾನು ಸೈಲೆಂಟ್ ಆಗ್ಬೇಕಾಯ್ತು. ವಿವಾದಗಳು ಅಂತಂದ್ರೆ ನಾನು ಕೆಲವು ಉತ್ತರ ಕೊಟ್ಟೆ ಕೊಡ್ತೀನಿ. ಈಗ ನಾನು ಮಾತಾಡೋದು ಕಹಿ ಇರಬಹುದು, ಆದ್ರೆ ಸತ್ಯ ಇರುತ್ತೆ. ಇದು ಹಾಗಲಕಾಯಿ ತರ ಅನ್ಕೊಳ್ಳಿ, ಹಾಗಲಕಾಯಿ ಕಹಿ ತಿನ್ನಬಾರದು ಅಂತ ಗೌರ್ಮೆಂಟ್ ರೂಲ್ ಮಾಡೋಕ್ಕಾಗಲ್ಲ. ನಾನು ಹೀಗೆ ನಾನು ಮಾರೇ ಮಾಡ್ತೀನಿ ಸರ್ ಹಾಗಲಕಾಯಿನ. ಈ ತರ ವ್ಯಕ್ತಿಗಳು ಬಂದು ತಗೊಳಕೋತಾರ ನಮ್ಗೆಲ್ಲ. ನಮ್ಮ ಟ್ಯಾಲೆಂಟ್ ಇಂದ ಬರ್ತನದಿಂದ ಬಂದಿರ್ತೀವಿ, ಟ್ಯಾಲೆಂಟ್ ಇಂದ ಬೆಳ್ಕೊಂಡಿರ್ತೀವಿ, ದುಡ್ಡು ಕಾಸು ಇನ್ನೊಂದು ಮತ್ತೆ ಅದನ್ನ ಮೇಲೆ ಕಣ್ಣಿಟ್ಕೊಂಡು ಬರ್ತಾರೆ. ಜೊತೆಯಲ್ಲಿ ಬಂದು ಅವ್ರ ಚೇಷ್ಟೆಗಳು ನಮ್ಗೆ ಗೊತ್ತಿಲ್ಲದೆ ಮಾಡಿರ್ತಾರೆ, ಅದನ್ನ ನಾವು ಡಿಸ್ಟರ್ಬ್ ಆಗಿರ್ತೀವಿ. ಹಾಗಾಗಿ ಸ್ವಲ್ಪ ದಿನ ವೇಸ್ಟ್ ಆಯ್ತು. ಇನ್ನು ಮುಂದೆ 6 ತಿಂಗಳು ಸಿನಿಮಾ ಬರ್ತಾನೆ ಹೋಗುತ್ತೆ. ಅಫ್ಕೋರ್ಸ್ ಎಸ್, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಪ್ರೊಡ್ಯೂಸರ್ ಅಂತಿದ್ದ ಹಾಗೆ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಒಬ್ಬ ಪಾರ್ಟ್ನರ್ ಅಂತ ಬಂದು ಒಂದು ಸಿನಿಮಾನೆ ಕಿತ್ಕೊಂಡು ಹೋಗಿ ನನಗೆ 5 ಕೋಟಿ ಲಾಸ್ ಮಾಡಿದ್ದ ಆತ. 5 ಕೋಟಿ ಆತನಿಗೆ, ಆತನ ಹೆಸರು ಹೇಳಲ್ಲ, SM ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಹೆಸರಲ್ಲ ಅದು, ನಾನು ಕೊಡ್ತಿರುವಂತ ಗೌರವ ಪಟ್ಟ ಬೈಗಳ SM ಗೊತ್ತೈತೆ. DMSM ಏನು ಗೊತ್ತಿಲ್ಲ ರೀ? ಗೊತ್ತಿಲ್ಲ ಸರ್ ಎಲ್ವೋ. ಅವನೇ ಅವನಿಂದಾಗಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಅವನ್ ತಿಂತಾನೆ ಇಷ್ಟರಲ್ಲೇ ಉತ್ತರಗಳನ್ನ ನಾನು ಕೊಡ್ತೀನಿ, ಕಾನೂನು ಬದ್ಧವಾಗಿ ಕೊಡ್ತೀನಿ. ಮತ್ತು ಇದ್ದಾರೆ ನನ್ನ ಕನ್ನಡ ಚಿತ್ರವನ್ನ ಇಷ್ಟಪಡುವಂತವರು. ನನ್ನಂತ ಟ್ಯಾಲೆಂಟ್ನ ಸುಮ್ಮನೆ ಕೂತ್ಕೊಳ್ಳೋ ಹಂಗ್ ಮಾಡನ್ನಲ್ಲ ಅಂತ ಅದ್ರ ಬಗ್ಗೆ ಉತ್ತರ ಕೊಟ್ಟೆ ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ನನ್ನದೇ ಅದು ಉದಾಹರಣೆ ಕೊಡ್ತೀನಿ. ಮತ್ತು ಮುಂದಿನ ಚಿತ್ರ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಇದೆ, ಅದಕ್ಕೆ ಫಿನಿಶಿಂಗ್ ಮಾತ್ರ ಕೆಲಸ ಬಾಕಿ ಇದೆ. ಯಾವಾಗ ಸದ್ಯದಲ್ಲಿ ಮಾಡ್ಬಿಟ್ಟಿರಿ ಕೆಲಸ? ಅವೆಲ್ಲ ಮಾಡ್ತೀವಿ, ಎಲ್ಲ ಮಾಡಿ. ಅಲ್ಲ, ಯಾವಾಗ ನಾವು ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಲ್ಲು ಹಾಕ್ತಾರೆ ಅಂದ್ರೆ ಬೇಡ ಇರಪ್ಪ, ನಿಂಗೆ ಗೊತ್ತಿಲ್ಲ ಮಾಡೋದು ಮುಗೀತಲ್ಲ, ನಾ ಮಾಡ್ಕೋತೀವಿ. ಆ ಒತ್ತಡನೂ ತಗೊಂಡೆ, ಆ ಸಿನಿಮಾ ಮುಗಿಸಿದ್ವಿ. ಅದು ಕೂಡ ಹಾಸ್ಯ ಚಿತ್ರವಾಗಿರುತ್ತೆ. ಅದು ಅದ್ರ ಬಗ್ಗೆ ಡೀಟೇಲ್ಸ್ ಮುಂದಿನ ಸೆಷನ್ ಮಾತಾಡೋಣ ಖಂಡಿತ. ಸೂಪರ್ ಸರ್. ಅದು ಮೋಸ್ಟ್ಲಿ ಮಾರ್ಚ್ ಇದು ಬಂದು ರಂಗನಾಯಕ ಅದಾಗ ಒಂದ್ 2-3 ತಿಂಗಳಿಗೆ ಅದು ರಿಲೀಸ್ ಬರ್ತೀವಿ. ಜೂನ್ ಟೈಮ್ಗೆ ಅನ್ಕೋತಾ ಇದ್ದೀನಿ. ಎಸ್,